ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವರ್ಷ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಇನ್ಸ್ಟಂಟಾಗಿ ಒಂದು ರವೆ ಇಡ್ಲಿನ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಟೊಮೆಟೊ ರವೆ ಇಡ್ಲಿನ ಮಾಡ್ತಾ ಇದ್ದೀನಿ. ತುಂಬಾ ಸೂಪರಾಗಿ ಸಾಫ್ಟಾಗಿ ಸಖತ್ತಾಗಿರ್ತೈತ್ರಿ ಇದು. ಮತ್ತು ಅಷ್ಟೇ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ ಟೊಮೆಟೊ ಇಡ್ಲಿ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ನಾನಿಲ್ಲಿ ಮೊದಲು ಒಂದು ಫ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೇ ಸ್ವಲ್ಪ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ. ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೇ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವ ಕರಿಬೇವಿನ ಎಲೆಗಳನ್ನು ಹಾಕೋತಾ ಇದ್ದೀನಿ. ಫ್ರೆಶ್ ಆಗಿರುವಂಥದ್ದು ಹಾಕ್ಬಿಟ್ಟು ಇದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕ್ರಿ. ಪೂರ್ತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ. ಇವಾಗ ನೋಡಿ ಕಲರ್ ಚೇಂಜ್ ಆಗೈತ್ರಿ. ಇದಕ್ಕೆ ನಾನು ಇವಾಗ ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1/2 ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರುತ್ತಾರೋ ಅಷ್ಟನ್ನು ನೋಡಿ ತೊಗೊಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೋಡಿ ಈ ರೀತಿಯಾಗಿ ಹುಡ್ಕೋಬೇಕ್ರಿ. ಇವಾಗ ಇದು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಇದಕ್ಕೆ 1 ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಮೊಸರು ಹಾಕೊಂಡ್ಬಿಟ್ಟು ಇವಾಗ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ. ಮತ್ತು ಮೊಸರು ಸ್ವಲ್ಪ ಕಡಿಮೆ ಅನಿಸಿದ್ರೆ ಮತ್ತೆ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೋರಿ. ನೋಡಿ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ನಾನಿಲ್ಲಿ ಮತ್ತೆ ಮೊಸರನ್ನ ಹಾಕ್ಕೊಂಡಿಲ್ಲ, ಅಷ್ಟೇ 1 ಕಪ್ಪಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು 10 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಮತ್ತೆ ಅದೇ ಫ್ಯಾನ್ಗೇನು 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರುವಂಥದ್ದನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೈತ್ರಿ. ಇದಕ್ಕೆ 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಮೆತ್ತಗಾಗಬೇಕ್ರಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಮತ್ತು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ. ಇದಕ್ಕೆ ಇವಾಗ ನಾನು 2 ಹಸಿರು ಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ರೀ. ಹಾಕಿದ್ರೆ ಟೇಸ್ಟು ಸೂಪರ್ ಆಗಿರ್ತೈತಿ ರೀ. ಮಕ್ಕಳಿಗಾದರೆ ಸ್ವಲ್ಪ ಕಡಿಮೆನೇ ಹಾಕೋರಿ. ಇದಕ್ಕೆ ನಾನು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ, ಸಾರಿ ಫ್ರೆಂಡ್ಸ್, ಅದು ಸ್ಕಿಪ್ ಆಗಿಬಿಟ್ಟೈತ್ರಿ. ಮತ್ತು ಸ್ವಲ್ಪ ಕೆಂಪು ಖಾರನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇದು ಬೇಕು ಅಂದರೆ ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ರೀ. ಇದು ಕೂಡ ಇವಾಗ ಇದು ರೆಡಿ ಆಗೈತ್ರಿ. ನಾವು ಮುಂಚೆನೇ ನೆನೆಸಿಟ್ಕೊಂಡಿರುವ ರವೆನ ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನು ಸೇರಿಸ್ಕೋತಾ ಇದ್ದೀನಿ ರೀ. ಸ್ವಲ್ಪ ಬಿಸಿ ಇರುವಂಥದ್ದು ಸೇರಿಸ್ಕೋತಾ ಇದ್ದೀನಿ. ಪೂರ್ತಿ ತಣ್ಣಗಾಗಿಲ್ಲ, ಸ್ವಲ್ಪ ಬಿಸಿ ಇದೆ ರೀ. ಇದು ಹಾಕ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ. ನಾನಿಲ್ಲಿ 1/2 ಹಸಿರು ಮೆಣಸಿನಕಾಯಿ ಯೂಸ್ ಮಾಡಿದ್ದೀನಿ. ಮತ್ತು ಕೆಂಪು ಖಾರನ ಹಾಕ್ಕೊಂಡಿದ್ದೀನಿ. 2 ಹಾಕಿದ್ರೆ ಟೇಸ್ಟು ಸೂಪರ್ ಆಗಿರ್ತೈತ್ರಿ. ಮತ್ತು 1/2 ಕಪ್ನ ನೀರು ಹಾಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರೀ. ಉಪ್ಪನ್ನು ನೋಡಿಬಿಟ್ಟು ಹಾಕೋರಿ. ನಾನು ಟೊಮೆಟೊ ಫ್ರೈ ಮಾಡಬೇಕಾದ್ರೂ ಹಾಕ್ಕೊಂಡಿದ್ದೆ, ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕಟ್ ಮಾಡಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ. ನೋಡಿ ಈ ರೀತಿಯಾಗಿದ್ದರೆ ಸಾಕ್ರಿ. ಇವಾಗ ಇದನ್ನು ಸೈಡಲ್ಲೇ ಇಟ್ಕೋತಾ ಇದ್ದೀನಿ. ಇವಾಗ ನಾನು ಇಡ್ಲಿ ಪ್ಲೇಟ್ನ ತೊಗೊಂಡು ಅದಕ್ಕೆ ಎಣ್ಣೆನ ಹಚ್ಕೋತಾ ಇದ್ದೀನಿ. ಏನೋ ಪೌಡರ್ ಇದ್ದರೆ ಅದು ಕೂಡ ಹಾಕೋರಿ. ಅದು ಕೂಡ ಸೂಪರ್ ಆಗಿ ಬರ್ತೈತ್ರಿ. ಇಡ್ಲಿ ಸಾಫ್ಟ್ ಆಗಿ ಬರ್ತೈತಿ. ಹಾಕಿಲ್ಲದೆ ಇದ್ದರೂ ಕೂಡ ನಡೀತೆ, ಅಷ್ಟು ಸೂಪರಾಗಿ ಬರ್ತೈತ್ರಿ. ಇವಾಗ 2 ಟೇಬಲ್ಸ್ಪೂನಷ್ಟು ಇಡ್ಲಿ ಪ್ಲೇಟ್ ಮೇಲೆ ಬ್ಯಾಟರ್ನ ಹಾಕೋತಾ ಇದ್ದೀನಿ ರೀ. ಜಾಸ್ತಿ ಬೇಡ, 2 ಟೇಬಲ್ಸ್ಪೂನ್ ಆದರೆ ಸಾಕ್ರಿ. ನೋಡಿ ಇಷ್ಟಾದರೆ ಸಾಕ್ರಿ. ಇದು ಇವಾಗ ಹಾಕ್ಬಿಟ್ಟು ಎಲ್ಲ ಪ್ಲೇಟ್ನೂ ರೆಡಿ ಮಾಡಿದಾಗೈತ್ರಿ. ಒಂದ್ಸಲ ಈ ರೀತಿಯಾಗಿ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ನೋಡಿ, ನಾನು ಮೊದಲೇ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದೆ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರುವ ಇಡ್ಲಿ ಪ್ಲೇಟ್ನ ಅದ್ರ ಮೇಲೆ ಇಟ್ಕೋತಾ ಇದ್ದೀನಿ ರೀ. ಇದನ್ನು 10 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕ್ರಿ. ಇವಾಗ ನಾನು ಇದನ್ನು ಮುಚ್ಚಳನ ಮುಚ್ಚಿ 10 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕ್ರಿ. ಇವಾಗ ನೋಡಿ 10 ನಿಮಿಷ ಆಗೈತ್ರಿ. ನಾನು ತೆಗಿತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿತ್ತು ರೀ. ಕೈಗೆ ಒಂಚೂರು ಕೂಡ ಅಲ್ಲಿ ಅಂಟ್ಕೋತಾ ಇದ್ದಿಲ್ಲ. ಇದನ್ನು ಸ್ವಲ್ಪ ಒಂದು 5 ನಿಮಿಷ ಅರ್ಧಕ್ಕೆ ಬಿಟ್ಟಿದೆ. ಇವಾಗ ಆರಿತ್ರಿ ಇದು. ಇವಾಗ ಫೋನಿಂದ ಇಡ್ಲಿನ ತೊಕ್ಕೋತಾ ಇದ್ದೀನಿ ರೀ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಇಡ್ಲಿ ಬಂದಿದೆ ಅಂತ. ಮತ್ತು ಎಲ್ಲಿ ಕೂಡ ಒಂದು ಸ್ವಲ್ಪ ಕೂಡ ಅಂಟ್ಕೊಂಡಿಲ್ರಿ. ಪೂರ್ತಿ ಕ್ಲೀನಾಗಿ ಬಂದೈತ್ರಿ. ನೋಡ್ತಾ ಇರ್ಬೋದು ಇಡ್ಲಿ ಅಂತೂ ಪೂರ್ತಿ ಸಾಫ್ಟಾಗಿ ಸೂಪರಾಗಿತ್ರಿ. ಮತ್ತು ಟೇಸ್ಟ್ನಂತೂ ಇನ್ನೂ ಸಖತ್ತಾಗೈತ್ರಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಬೇಕ್ರಿ ಈ ರೆಸಿಪಿನ. ಎಲ್ಲ ಇಡ್ಲಿ ಕೂಡ ಅಷ್ಟೇ ಕ್ಲೀನಾಗಿ ಸೂಪರಾಗಿ ಬಂದೈತ್ರಿ. ಇವಾಗ ಇಡ್ಲಿ ರೆಡಿ ಆಗೈತಲ್ಲ ರೀ. ಇವಾಗ ಇದನ್ನು ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಮನೆಗೆ ಯಾರಾದರೂ ಹೇಳಿದೆ ಕೇಳಿದೆ ಗೆಸ್ಟ್ ಫ್ರೆಂಡ್ಸು ಬಂದಾಗ ಈ ರೀತಿಯಾಗಿ ಟ್ರೈ ಮಾಡಿರಿ. ತುಂಬಾ ಸೂಪರ್ ಆಗಿರ್ತೈತ್ರಿ. ರವೆ ನೆನೆ ಹಾಕೋದು, ಬೇಳೆ ನೆನೆ ಹಾಕೋದು ಯಾವುದು ಟೆನ್ಷನ್ ಇಲ್ಲರಿ. ಬೇಗನೆ ಮಾಡ್ಕೊಂಬಿಡ್ಬೋದು ರೀ ಇದನ್ನು. ಒಂದು 10-15 ನಿಮಿಷದಲ್ಲಿ ಆಗೋಗ್ಬಿಡ್ತೈತ್ರಿ ಇದು. ಇವಾಗ ನೋಡಿ ಸರ್ವ್ ಮಾಡಿದಾಗೈತ್ರಿ. ಇವಾಗ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಸಾಫ್ಟಾಗಿ ಬಂದೈತ್ರಿ ಈ ರೆಸಿಪಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೇಗೆ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ವರ್ಷ ಅಡುಗೆ ಮನೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.